ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಚೈನೀಸ್ ನಲಪಾಕಗೆ ಬಂದಿದೀವಿ. ಸೊ ಎಸ್, ಇಲ್ಲಿ ಬಂದ್ಬಿಟ್ಟು ಚೈನೀಸ್ ಐಟಮ್ಸ್ ಲೈಕ್ ಚಿಕನ್ನು, ಎಗ್ ಆ ತರದ ವೆರೈಟೀಸ್ ಇದೆ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಇವತ್ತು ಬಂದಿದೀವಿ. ಸೊ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ಗುಟ್ಟಹಳ್ಳಿ ಬಯಾಲಿ ಕಾವಲ್ ಅಂತ ಹೇಳ್ತಾರೆ. ಬೆಂಗಳೂರು ಒಂದ್ ಬಯಾಲಿ ಕಾವಲ್ ಗೊತ್ತಿದ್ರೆ ಆಪೋಸಿಟ್, ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ಲಿ ಇದೆ ಈ ಶಾಪು. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ಆಲ್ಸೋ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಇವಾಗ ಹೋಗ್ಬಿಟ್ಟು ಅವರು ಫಾಸ್ಟ್ ಮೂವಿಂಗ್ ಡಿಶಸ್ ಟ್ರೈ ಮಾಡೋಣ, ಬನ್ನಿ ಲೆಟ್ಸ್ ಗೋ. ಇವಾಗ ನಾವು ಇಷ್ಟೊಂದು ಐಟಮ್ಸ್ ತರಿಸಿದೀವಿ. ಸೊ ಇಲ್ಲಿ ಫಾಸ್ಟ್ ಮೂವಿಂಗ್ ಏನಿದೆಯೋ ಅದನ್ನೇ ತರಿಸಿರೋದು ನಾವು. ಸೊ ಫಾಸ್ಟ್ ಮೂವಿಂಗ್ ಅಲ್ಲಿ ಫಸ್ಟ್ ಲೆಮನ್ ಚಿಕನ್ ಇದೆ, ಅಂಡ್ ದೆನ್ ಪಾಲಕ್ ಚಿಕನ್, ಚಿಕನ್ ಪಾಲಕ್ ರೈಸ್, ಆಲ್ಸೋ ಪಾಸ್ತಾ, ಚಿಕನ್ ಪಾಸ್ತಾ. ಸೊ ಇದೊಂಥರ ಸ್ಪೆಷಲ್. ಇವರು ಫಾಸ್ಟ್ ಮೂವಿಂಗ್ ಅಲ್ಲಿ ಈ ನಾಲ್ಕು ಯಾವಾಗೂ ಸ್ಪೆಷಲ್ ಅಂತ ಹೇಳಿದ್ರು, ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ದಾರೆ. ಫಸ್ಟ್ ಯಾವ್ದಿಂದ ಹೋಗೋಣ ಅಂತ ಹೇಳಿದ್ರೆ ಫಸ್ಟ್ ಲೆಮನ್ ಚಿಕನ್ ಇಂದ ಹೋಗ್ತೀನಿ. ಲೆಮನ್ ಚಿಕನ್ ಓಕೆ. ಆಕ್ಚುಲಿ ನೋಡ್ಕೊಂಡ್ರೆ ಅವ್ರು ಬಿಸಿ ಬಿಸಿಯಾಗಿ ತಂದಿದ್ರು, ಬಟ್ ಲ ಐಟಮ್ಸು ಜೊತೆಗೆ ತರ್ಸೋಣ ಅಂದ್ಬಿಟ್ಟು. ಸೊ ಅದು ನೋಡೋಕೋದ್ರೆ ನಿಮ್ಗೆ ಡ್ರೈ ಆಗಿದೆ, ಬಟ್ ಆದ್ರೆ ತಂದಿದ ತಕ್ಷಣ ಒಂಥರ ಸೆಮಿ ಗ್ರೇವಿ ತರ ಇತ್ತು. ಯಾ, ಲೆಮನ್ ಚಿಕನ್ ಲೆಮನ್ ಚಿಕನ್ ಅಂದ್ರೆ ಯೂಶ್ವಲಿ ನಿಮ್ಗೆ ಹುಳಿ ಇರುತ್ತೆ. ಸೊ ಹುಳಿ ಇದ್ರ ಇದೆ, ಲೆಮನ್ ಅಂತೂ ಹೈಡ್ರೇಟ್ ಗೊತ್ತಾಗ್ತಿದೆ. ಲೆಮನ್ ಜೊತೆ ನಿಮ್ಗೆ ಆ ಟೇಸ್ಟ್ ಬಂದ್ಬಿಟ್ಟು ಚಿಲ್ಲೀಸ್ ಸ್ವಲ್ಪ ಹಾಕಿದ್ದಾರೆ. ಸೊ ಚಿಲ್ಲಿಯಲ್ಲಿ ಲೈಟ್ ಖಾರ ಬರ್ತಿದೆ. ಸೊ ಯಾ, ಒಂದು ಫುಲ್ ಮಸಾಲ ಗೈಸ್, ಒಂದು ಸೋಯಾ ಸಾಸ್ ಎಲ್ಲ ಹಾಕಿ ಒಂದು ಚಿಕನ್ ಮಾಡಿದ್ದಾರೆ. ಚಿಕನ್ ಮಾತ್ರ ಅದ್ಭುತ ಆಗಿತ್ತು. ಸೊ ನೆಕ್ಸ್ಟ್ ನಮ್ಮ ಹತ್ರ ಪಾಲಕ್ ಚಿಕನ್ ಇದೆ, ಇದು ಒಂದು ಫಾಸ್ಟ್ ಮೂವಿಂಗ್ ಡಿಶಸ್.
ಬಾಯ್ಸ್ ನೈಸ್. ಆ ಪಾಲಕ್ದು ಹೆಂಗ್ ಹಾಕಿದಾರೆ ಅಂತಂದ್ರೆ ಆ ಪಾಲಕ್ ಫ್ಲೇವರ್ಸು ನಿಮ್ ಮೇಲೆ ಮಸಾಲಾ ಕೋಟಿಂಗ್ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಪಾಲಕ್ದು ಪಾಲಕ್ ಫ್ಲೇವರ್ಸು. ಸೇಮ್ ಬಾಯ್ಸ್ ಇವ್ರು ಎಲ್ಲಾದ್ರು ಬೋನ್ಲೆಸ್ ಪೀಸ್ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಚಿಕನ್ ಬಂದ್ಬಿಟ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಒಳಗೋಗ್ತದೆ. ಸೊ ಇದ್ರಲ್ಲಿ ಜಾಸ್ತಿ ಸ್ಪೈಸ್ ಇದೆ. ಸೊ ಪಾಲಕ್ ಅಂದಿದ ತಕ್ಷಣ ಹಾಗೂ ಪಾಲಕ್ ಸೊಪ್ಪುನೆಲ್ಲ ಗ್ರೈಂಡ್ ಮಾಡಿ ಒಂದು ಮಸಾಲ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೆ ಅವ್ರದೇ ಒಂದು ಮಸಾಲ ಇದೆ ಸೋಯಾ ಸಾಸ್ ಹಾಕಿ ಮಾಡಿದ್ರೆ, ಮತ್ತೆ ಇದ್ರ ರೆಡ್ ಚಿಲ್ಲಿ ಪೇಸ್ಟ್ ತರ ಏನೋ ಮಾಡಿ ಅದನ್ನ ಜಾಯ್ ಮಾಡಿದ್ದಾರೆ ಡೀಪ್ ಫ್ರೈ ಮಾಡಿ. ಲಾಸ್ಟ್ ಅಲ್ಲಿ ನಿಮ್ ಕರ್ಡ್ ಆಡ್ ಮಾಡ್ತಾರೆ. ಸೊ ಕರ್ಡ್ ಎಲ್ಲ ಆಡ್ ಮಾಡಿರೋದಕ್ಕೆ ಆ ಹುಳಿ ಆತರ ಒಂದು ಟೇಸ್ಟ್. ಓಹೋ, ಕರ್ಬೇ ಸೊಪ್ಪು ಎಲ್ಲ ನಿಮ್ ನೋಡೋಕೆ ಫ್ರೈ ಮಾಡಿ ಹಾಕಿದ್ದಾರೆ. ರಿಯಲಿ ನೈಸ್. ಆಕ್ಚುಲಿ ಕಿಡ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಅವ್ರು ಬೋನ್ಲೆಸ್ ಚಿಕನ್ ಎಲ್ಲ ಜಾಸ್ತಿ ಪ್ರಿಫರ್ ಮಾಡ್ತಾರಲ್ಲ. ಸೊ ಅದಕ್ಕೆ ಇದೊಂದು ಚಿಕನ್ನು ಒಂದು ಬೋನ್ಲೆಸ್ ಆಗಿ ಈಸಿಯಾಗಿ ಸ್ಮೂತ್ ಆಗಿ ಹೋಗೋದಕ್ಕೆ ಕಿಡ್ಸ್ಗೆ ಖಂಡಿತ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸ್ಪೈಸಿ ಸ್ಪೈಸಿ ಲವರ್ಸ್ ಆಗಿದ್ರೆ ಖಂಡಿತ ಲೆಮನ್ ಚಿಕನ್ಗಿಂತ ಇದು ಪಾಲಕ್ ಚಿಕನ್ ಸ್ಪೈಸಿಯಾಗಿದೆ. ಸೊ ಗೈಸ್, ನೆಕ್ಸ್ಟ್ ಅವ್ರದ್ದು ಚಿಕನ್ ಪಾಸ್ತಾ ಅಂತ ಇದೆ. ಸೊ ಚಿಕನ್ ಪಾಸ್ತಾ ಬಂದ್ಬಿಟ್ಟು ಇಲ್ಲಿ ಫಾಸ್ಟ್ ಮೂವಿಂಗು ಮತ್ತೆ ಸ್ಪೆಷಲ್ ಈ ಊಟದಲ್ಲಿ ಸ್ಪೆಷಲ್ ಅಂತ ಹೇಳ್ತಾರೆ. ಸೊ ನಿಮ್ ನೋಡೋಕೋರೆ ರೆಡ್ ಕಲರ್ ಅಲ್ಲಿ ರೆಡ್ ಸಾಸ್ ಎಲ್ಲ ಹಾಕಿ ಒಂದು ಪಾಸ್ತಾ ಮಾಡಿದ್ದಾರೆ, ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ. ಸೊ ಆಲ್ ಓವರ್ ಚಿಕನ್ಸ್ ಇದೆ ನಿಮ್ಗೆ. ಸೊ ಇವ್ರದ್ದು ಎಲ್ಲ ನಾನು ಹೇಳಿದ ತರ ಯೂಸ್ ಮಾಡೋದು ಬೋನ್ಲೆಸ್ ಚಿಕನ್ ಯೂಸ್ ಮಾಡ್ತಾರೆ ಎಲ್ಲದಲ್ಲೂ. ಸೊ ಯಾ ಪಾಸ್ತಾಸ್. ರೆಡ್ ಸಾಸ್ ಅಲ್ಲಿ ಪ್ರಿಪೇರ್ ಮಾಡಿರುವ ಒಂದು ಪಾಸ್ತಾ ರೀ, ಸ್ಪೈಸಿನೆಸ್ ಲೆವೆಲ್ ಟಾಪ್ ನಾಚ್ ಅಲ್ಲಿ ಇದೆ. ಪಾಸ್ತಾ ಎಲ್ಲ ಕ್ಲೀನ್ ಆಗಿ ಬೆಂದಿದೆ. ಸೊ ಇನ್ನೊಂದು ಬೈಟ್ ಹೋಗ್ಬಿಡೋಣ. ಪಾಸ್ತಾನು ಸ್ಮೂತ್ ಆಗಿದೆ, ಅದೇ ಟೈಮ್ ಅಲ್ಲಿ ಬೋನ್ಲೆಸ್ ಚಿಕನ್ ಸ್ಮೂತ್ ಆಗಿದೆ. ಸೊ ಎರಡು ಸ್ಮೂತ್ ಹೋಗ್ತಾ ಇದೆ. ಸೊ ನಿಮ್ಗೆ ಜಾಸ್ತಿ ಆನಿಯನ್ಸು ಇದು ಏನೋ ಕ್ಯಾಪ್ಸಿಕಮ್ಸು ಎಲ್ಲ ಹಾಕಿದ್ದಾರೆ. ಸೊ ಎಲ್ಲ ಹಾಕಿ ಒಂದು ಪಾಸ್ತಾ ಗೈಸ್ ಒಂಥರ ಸೂಪಿ ಸೂಪಿ ಇಲ್ಲ, ಬಟ್ ಆದ್ರೆ ಡ್ರೈ ಅನ್ಸಲ್ಲ ನಿಮ್ಗೆ. ಸೀರಿಯಸ್ಲಿ ಅವ್ರದ್ದು ಮಸಾಲ ಬಂದ್ಬಿಟ್ಟು ಇದಕ್ಕೆ ತುಂಬ ಸ್ಪೆಷಲ್ ಆಗಿದೆ. ಸ್ಪೈಸಿ ವಿತ್ ಸ್ಮೂತ್ ಅಂಡ್ ಬೋನ್ಲೆಸ್ ಚಿಕನ್ ಟಾಪ್ ನಾಚ್. ಲಾಸ್ಟ್ ಡಿಶ್ ನಮ್ಮ ಹತ್ರ ಪಾಲಕ್ ಚಿಕನ್ ರೈಸು. ಈ ಐಟಮ್ಸ್ ಅಲ್ಲಿ ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಹೇಳ್ತಾರೆ. ನೈಸ್ ಗೈಸ್, ಆ ಫ್ಲೇವರ್ ಆಕ್ಚುಲಿ ನೋಡ್ಕೊಂಡ್ರೆ ನಿಮ್ಗೆ ಚಿಕನ್ ಫ್ರೈಡ್ ರೈಸ್ಗಿಂತ ಚಿಕನ್ ಪಾಲಕ್ ರೈಸ್ ಎಲ್ಲ ತಿಂದ್ರೆ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾವಾಗೂ ಆ ಫ್ರೈಡ್ ರೈಸ್ ತಿಂದು ಬೋರ್ ಹೊಡೆದಿದೆ, ಬಟ್ ಈ ಪಾಲಕ್ ಫ್ಲೇವರ್ಸ್ ಎಲ್ಲ ಸೇರಿ ಪಾಲಕ್ ಎಲ್ಲ ಮಿಕ್ಸ್ ಮಾಡಿರೋದಕ್ಕೆ ನೈಸ್. ಚಿಕನ್ ಬಂದ್ಬಿಟ್ಟು ಒಂದೇ ಒಂದು ಚಿಕನ್ ಯೂಸ್ ಮಾಡೋದು, ಅವ್ರದ್ದು ಬೋನ್ಲೆಸ್. ಆ ಬೋನ್ಲೆಸ್ ಚಿಕನ್ಸೇ ನಿಮ್ಗೆ ಎಲ್ಲ ಡಿಶಸ್ಸಲ್ಲೂ ಸಿಗುತ್ತೆ. ಅವರು ಪಾಲಕ್ ಅಲ್ಲಿ ತುಂಬಾ ಫೇಮಸ್ ಅನ್ಸುತ್ತೆ, ಬಿಕಾಸ್ ಅವರು ನಾನು ಕೇಳುವಾಗ ಫಾಸ್ಟ್ ಮೂವಿಂಗ್ ಏನಂತ ಹೇಳಿದ್ರೆ ಪಾಲಕ್ ಚಿಕನ್ ಅಂಡ್ ದೆನ್ ಪಾಲಕ್ ಫ್ರೈಡ್ ರೈಸ್ ಇದನ್ನೇ ಹೇಳಿದವರು. ಸೊ ಇದಕ್ಕೆ ನಮಗೆ ಎಗ್ ಐಟಮ್ಸ್ ಎಲ್ಲ ಖಾಲಿ ಆಗಿದೆ. ಸೊ ಎಗ್ ಐಟಮ್ಸ್ ಇದ್ರೆ ಅದನ್ನು ಟ್ರೈ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಸೊ ಎಗ್ಗು ನೀವು ಇನ್ ಕೇಸ್ ಬಂದ್ರೆ ಎಗ್ ಐಟಮ್ಸ್ ಅಲ್ಲಿ ಎಗ್ ಚಿಲ್ಲಿ ಆ ತರದೆಲ್ಲ ಫೇಮಸ್ ಆಗಿದೆ. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಖಂಡಿತ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಟ್ರೈ ಮಾಡಬೇಕಾಗಿರೋ ಐಟಮು ಲೆಮನ್ ಚಿಕನ್ ಅಂಡ್ ಪಾಲಕ್ ಚಿಕನ್. ಈ ಬೋನಸ್ ಇರೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇದೊಂಥರ ಸ್ಪೆಷಲ್ ಪಾಸ್ತಾ, ಪಾಸ್ತಾನು ಸ್ಮೂತ್ ಆಗಿ ನೈಸ್ ಗೈಸ್. ಸೊ ಎಗ್ ಐಟಮ್ಸ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮೇನ್ಲಿ ಇವ್ರದ್ದು ಎಗ್ ರೈಸ್ ಎಲ್ಲ ಇನ್ನೂ ಫೇಮಸ್ ಅಂತ ಕೇಳ್ಬಿಟ್ಟೆ, ಬಟ್ ಇವತ್ತು ಖಾಲಿ ಹೋಗಿರೋದಕ್ಕೆ ಐ ಕುಡಂಟ್ ಟ್ರೈ, ಬಟ್ ದಿಸ್ ಇಸ್ ಸೂಪರ್. ನಾನು ಇನ್ನೊಂದು ಬೈಟು ಪಾಲಕ್ ಚಿಕನ್ಗೆ ಹೋಗ್ಬಿಡ್ತೀನಿ. ಗುಡ್. ಸೊ ಎಸ್ ಗೈಸ್, ಎಲ್ಲ ಐಟಮ್ಸು ಟ್ರೈ ಮಾಡಿದೆ. ಅವ್ರದ್ದು ಫಾಸ್ಟ್ ಮೂವಿಂಗ್ ಬಂದ್ಬಿಟ್ಟು ನಾಲ್ಕು ಡಿಶ್ ಇತ್ತು, ಸೂಪರ್ ಆಗಿತ್ತು. ಸೊ ನೀವು ಇಂದು ಬಂದರೆ ಖಂಡಿತ ನಿಮ್ಮದು ಲೆಮನ್ ಚಿಕನ್ ಆ್ಯಂಡ್ ದೆನ್ ಪಾಲಕ್ ಚಿಕನ್ ಟ್ರೈ ಮಾಡ್ಬೋದು. ಅದು ಅಷ್ಟು ಲೈಕ್ ಸೂಪರ್, ಕಿಡ್ಸು ಇಷ್ಟ ಆಗುತ್ತೆ, ಬೋನ್ಲೆಸ್ ಪೀಸು. ಸೊ ಎಸ್, ಮತ್ತು ಅವ್ರದ್ದು ಸ್ಪೆಷಲ್ ಪಾಸ್ತಾ ಒಂದು ತುಂಬ ಚೆನ್ನಾಗಿತ್ತು. ಸೊ ಎಸ್ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ, ಅವಾಗ ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಬೈ ಫ್ರಮ್ ಮೀ ದಿನೇಶ್, ಡೂ ವಾಟ್ ಯು ಲವ್. ಬೈ ಬೈ.